ಹಾಯ್, ಎಲ್ಲರೂ ನಮಸ್ತೆ. ನಾನು ನಿಮ್ಮ ಪ್ರಕಾಶ್ ತುಮಿನಾಡು, ಆಲಿಯಾಸ್ ಶ್ರೀನಿವಾಸ್ ಭುಜಂಗ. ಇವಾಗ ರಾಂಪ್ ಆಗಿದ್ದೀನಿ. ಮುಂದಿನ ದಿನಗಳಲ್ಲಿ ನಾನು ಜಗ್ಗಣ್ಣ ಆಗ್ಬೋದು, ಯಾಕಂದರೆ ತಿಮ್ಮಯ್ಯ ಆ್ಯಂಡ್ ತಿಮ್ಮಯ್ಯ ಸಿನಿಮಾದಲ್ಲಿ ನನ್ನ ಪಾತ್ರ ಹೆಸರು ಜಗ್ಗಣ್ಣ ಅಂತ. ಸೊ ಈ ಸಿನಿಮಾದ ಬಗ್ಗೆ ನಾನು ಹೇಳಲೇಬೇಕು. ಕಾಂತಾರ ಮಾಡಬೇಕಾದ ಸಮಯದಲ್ಲಿ ಆದಂಥ ಸಿನಿಮಾ ಇದು. ನಾನು ಕಾಂತಾರ ಸಿನಿಮಾ ಮಾಡಬೇಕಾದ್ರೆ ಸುಮಾರು 12 ಸಿನಿಮಾಗಳು ಬಿಟ್ಟಿದ್ದೆ, ಮಾಡಿಲ್ಲ. ತಿಮ್ಮಯ್ಯ ಆ್ಯಂಡ್ ತಿಮ್ಮಯ್ಯ ಇದರ ಕತೆ ನಂಗೆ ಹೇಳಿದಾಗ ಹೊಸ್ತನ ಇದೆ, ಒಂಥರ ಸಿನಿಮಾ ಮಜಾ ಇದೆ ಅಂತ ಅನಿಸ್ತು. ವಿಶೇಷವಾಗಿ ಅನಂತನಾಗ್ ಸರು ಆ್ಯಂಡ್ ದಿಗಂತ್ ಸರ್ ಈ ಸಿನಿಮಾದಲ್ಲಿ ಆಫ್ಟರ್ ಲಾಂಗ್ ಟೈಮ್ ತುಂಬ ಸೀನ್ ಸ್ಪೇಸ್ ಇದೆ. ಅಂದರೆ ಸುಮಾರು ಸಿನಿಮಾ ಮೊದಲು ನೀವು ನೋಡಿರ್ಬೋದು, ಅವ್ರ ಕಾಂಬಿನೇಷನ್ ತುಂಬ ಮಜಾ ಮಜಾ ಇರುತ್ತೆ. ಆ್ಯಂಡ್ ಸಿನಿಮಾದ ಶೂಟಿಂಗ್ಗೆ ಬಂದಾಗ ನನಗೆ ಎಷ್ಟು ಖುಷಿಯಾಯಿತು ಅಂದರೆ, ಸಿನಿಮಾ ಮೇಕಿಂಗ್ ಸ್ಟೈಲ್ ಆಗಿರ್ಬೋದು, ತುಂಬ 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 ಖುಷಿಯಾಯಿತು. ತುಂಬ ಕಾಮಾಗಿ, ಆ ಥರ ಡೈರೆಕ್ಟರ್ಗಳು ನಾನು ತುಂಬ ಕಮ್ಮಿ ನೋಡಿರುವಂಥದ್ದು. ಸೊ ಅವ್ರ ಟೀಮ್ ಕೂಡ ಆಗಿ, ಇಡೀ ಟೀಮ್ನ ಅವ್ರು ತುಂಬ ಚೆನ್ನಾಗಿ ರೆಡಿ ಮಾಡಿದರು. ನಾನು ಒಂದು ಇಂಟರ್ವ್ಯೂಲ್ಲಿ ಹೇಳ್ದೆ ಆಗಲೇ, ತುಂಬ ಸೈಲೆಂಟ್ ಆಗಿದೆ ಸೆಟ್, ಶೌಟ್ ಇಲ್ಲ, ತುಂಬ ಆರಾಮ್ಸೆ ಮಾಡ್ತಾಯಿದ್ರು. ಸ್ವಲ್ಪ ಮಳೆ ಬಂದರೆ ಇರಲಿ, ತೊಂದರೆ ಇಲ್ಲ, ಮಳೆಯಲ್ಲಿ ಸ್ವಲ್ಪ ಆಮೇಲೆ ಮಾಡೋಣ, ನೋಡೋಣ ಅಂತ. ಸೊ ಆ ಥರ ತುಂಬ ಖುಷಿ ಆಗ್ತಿತ್ತು. ನೆನಪಿನ ಬಾಗಿಲ ಬಡಿದಿವೆ ಕೈಗಳು, ನೆರಳಿನ ಹೆಜ್ಜೆಯ ಅರಸಿದೆ ಕಾಲ್ಗಳು, ಉಸಿರನು ಮೀರಿದ ಭಾವವಿದು. ಆದ್ರೂ ಒಂದು ಹೊಸ ಅನುಭವ ನನಗೆ ಈ ತಂಡ ಜೊತೆ. ಅವರಂದ್ರೆ ತುಂಬ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್, ಆ್ಯಕ್ಚುಲಿ ಸಿನಿಮಾ ಕನ್ನಡ ಫಸ್ಟ್ ಆಗಿರ್ಬೋದು, ಬಟ್ ಒಂದಷ್ಟು ಕಂಪನಿಗಳ ಜೊತೆ, ಎರಡು ಕಂಪನಿಗಳ ಜೊತೆ ಕೆಲಸ ಮಾಡಿದವರು. ನಮ್ಮ ಇಂಡಿಯಾದಲ್ಲಿ, ಅಬ್ರಾಡಲ್ಲಿ, ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಮಾಡಿರುವಂಥದ್ದು ಅವ್ರು ಮಾಡಿದ್ದಾರೆ ವರ್ಕ್. ಸೊ ಅದೆಲ್ಲ ನೋಡಿದಾಗ ತುಂಬ ಖುಷಿ ಆಯಿತು. ಇದರಲ್ಲಿ ನನಗೆ ಗೊತ್ತಾಗುತ್ತೆ ಅದು ಆ ಎಕ್ಸ್ಪೀರಿಯೆನ್ಸ್ ತುಂಬ ರಿಚ್ನೆಸ್ ಆಗಿ ಬಂದಿದೆ ಸಿನಿಮಾ. ಆ ನೀಲಿ ಕಾಡಿಂದ ತಂದಂಥ ಹಾಡನ್ನು ನೀ ಹೇಳು ತಂಗಾಳಿಯೇ, ಲೊಕೇಶನ್ಸ್ ನಾವು ಚೂಸ್ ಮಾಡೋದಲ್ಲ, ಅದನ್ನು ತೋರಿಸೋದು ಸಿನಿಮಾದಲ್ಲಿ ತುಂಬ ಇಂಪಾರ್ಟೆನ್ಸ್ ಅದಕ್ಕೆ. ಸೊ ಅದನ್ನು ಇವರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಒಂದೊಂದು ಫ್ರೇಮಲ್ಲೂ ಆ ಒಂದು ಲೊಕೇಶನ್ಸ್ ಏನಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನದು ಅಲ್ಲಿ ಮಾನಿಟರಲ್ಲಿ ನೋಡಿದಾಗ ಅಥವಾ ಡಬ್ಬಿಂಗ್ ಟೈಮಲ್ಲಿ ನೋಡಿದಾಗ ಮಜಾ ಅನಿಸ್ತು ನನಗೆ. ಡಬ್ಬಿಂಗ್ ಟೈಮಲ್ಲಂತೂ ನಾನಂತೂ ನಕ್ಕು ನಕ್ಕು ಸುಸ್ತಾಗಿದ್ದೀನಿ ಕೆಲವೊಂದು ಪೋರ್ಷನಿಗೆ. ಅಷ್ಟು ಚೆನ್ನಾಗಿದೆ, ನಿಮಗಂತೂ ತುಂಬ ಎಂಜಾಯ್ ಮಾಡ್ತೀರಿ ನೀವು. ಸಿನಿಮಾ ಮಾಡಿದವ್ರು ನಾವು ಮಾಡಿ ಮಾಡಿ ಅಷ್ಟು ಟೇಕ್ ತೆಗೆದು ನಮಗೆ ಅಷ್ಟು ಖುಷಿ ಕೊಡುತ್ತೆ ಅಂದರೆ, ಫಸ್ಟ್ ಟೈಮ್ ಒಂದು ಆಡಿಯನ್ಸ್ ನೋಡಿದಾಗ ಒಂದು ಫ್ರೆಶ್ ಅನ್ಸೋದು. ಅದು ನಾನು ಯಾರಂತ ಅಂದ್ಕೊಂಡಿದ್ದೀಯಾ? ಮೂವೆರಿ ಎಂಡ ಮಾದಪ್ಪ ತಿಮ್ಮಯ್ಯ, 85 ಇಯರ್ಸ್ ಯಂಗ್. ಚಿಕ್ಕ ಪಾತ್ರ ದೊಡ್ಡ ಪಾತ್ರ ಅಂತಲ್ಲ, ಪ್ರತಿ ಪಾತ್ರಕ್ಕೂ ಅದಕ್ಕೆ ಅದೊಂದು ವ್ಯಾಲ್ಯೂ ಇದೆ. ಎಷ್ಟು ಬೇಗ ಬಂದು ಹೋದ್ರೂ ಕೆಲವು ಪಾತ್ರಗಳು, ಆ ಪಾತ್ರಕ್ಕೆ ಏನು ಹೇಳ್ತೀವಿ, ಒಂದು ಗ್ರಾಫ್ ಇದೆ ಅದಕ್ಕೆ. ಸೊ ತುಂಬ ಚೆನ್ನಾಗಿ ಸ್ಕ್ರಿಪ್ಟ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಡೈಲಾಗ್ಸ್ ಅಂತೂ ತುಂಬ ಚೆನ್ನಾಗಿದೆ, ಬಿಕಾಸ್ ಮಿನಿಮಮ್ ಡೈಲಾಗ್ಸ್ ಅಂದರೆ ತುಂಬ ಲೆಂತಿ ಡೈಲಾಗ್ಸ್ ಅಂತ ಇಲ್ಲ, ಗಮ್ಮತ್ತಿದೆ. ಕೆಲವು ಸೀನ್ಗಳನ್ನ ತುಂಬ ಮಜಾ ಮಾಡಿದ್ವಿ. ನೀವೊಂದು ಸಖತ್ ಎಂಜಾಯ್ ಮಾಡ್ತೀರಾ, ನಾನು ಎಂಜಾಯ್ ಮಾಡಿದ್ದೀನಿ. ಟೋಟಲಿ ನನಗೆ ತುಂಬ ಖುಷಿ ಆಗಿತ್ತು ಈ ಸಿನಿಮಾದಲ್ಲಿ ವರ್ಕ್ ಮಾಡಿದಾಗ. ಮುಂದೆ ಕೂಡ ಈ ಸಿನಿಮಾದಲ್ಲಿ ವರ್ಕ್ ಮಾಡಬೇಕು, ಇವರ ಈ ತಂಡ ಜೊತೆ ವರ್ಕ್ ಮಾಡಬೇಕು ತುಂಬ ಆಸೆ ಇದೆ. ಈ ಪಾತ್ರ ಅಂತೂ ನನಗೆ ಸುಮಾರು ಸಿನಿಮಾ ಮಾಡಿದ್ದೇನೆ, ಅದರಲ್ಲಿ ಇದೊಂದು ವಿಶೇಷವಾದ ಪಾತ್ರ, ನನಗೆ ತುಂಬ ಖುಷಿ ಕೊಟ್ಟಂಥ ಪಾತ್ರ. ಮನೆ ಕೆಲಸದನ್ನಾಗಿರ್ಬೋದು, ಬಟ್ ತುಂಬ ಜವಾಬ್ದಾರಿ ಇದೆ ಅವನಿಗೆ. ಏನು ಹೇಳ್ತೀವಿ, ಒಂದು ಟೇಕ್ ಕೇರ್ ಅಂತ ಹೇಳ್ತಾರಲ್ಲ, ಆ ಥರ ಒಂದು ಇರುವಂಥ ಪಾತ್ರ ಇದು. ಆ್ಯಂಡ್ ಅದೇ ಸಿನಿಮಾ ಡಿಸೆಂಬರ್ 2ಕ್ಕೆ ಥಿಯೇಟ್ರಿಗೆ ಬರ್ತಾಯಿದೆ. ನಿಮ್ಮ ಹತ್ತಿರ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ, ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ, ಪ್ಲಸ್ ನೆಗೆಟಿವ್ ಪಾಸಿಟಿವ್ ಎಲ್ಲ ತಿಳಿಸಿ. ನಿಮಗೆ, ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲೀಸ್ಗೆಲ್ಲ ಈ ಸಿನಿಮಾ ನೋಡಲಿಕ್ಕೆ ಹೇಳಿ. ನೀವು ನೋಡಿದ ಮೇಲೆ ಫಸ್ಟ್ ಡೇನೇ ಹೋಗಿ ಫಸ್ಟ್ ಶೋನೇ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.